जो प्राणी हल्दी पक्षी वैरस गुबी तालूकिन कडब होबळिय कल्लूर ग्रामद श्री सिद्धगंगा ग्रामांतर प्रौढशालेयल्लि जेई मेदुळु ज्वर लसिके कार्यक्रम आयोजिसलागित्तु। कार्यक्रमवन्नु ग्राम पंचायत अध्यक्षरद सुमित्रावरु हागू प्राथमिक आरोग्य केंद्रद वैद्याधिकारिगळाद दीपक गोल्चा उद्घाटिसिदरु। कार्यक्रमवन्नु उद्घाटिसि मातनाडिद ग्राम पंचायत अध्यक्षरद सुमित्रावरु 1 ರಿಂದ 15 ವರ್ಷದೊಳಗಿನ ಎಲ್ಲಾ ಮಕ್ಕಳು ತಪ್ಪದೆ ಮೆದುಳು ಜ್ವರಕ್ಕೆ ಲಸಿಕೆ ಹಾಕಿಸಿಕೊಳ್ಳಬೇಕು, ಮೆದುಳು ಜ್ವರದಿಂದ ಉಂಟಾಗುವ ಶಾಶ್ವತ ಸಮಸ್ಯೆಗಳನ್ನು ಹೋಗಲಾಡಿಸಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಮುಖ್ಯ ಶಿಕ್ಷಕರಾದ ಮೊಹಮ್ಮದ್ ಮೊಯಿಸಿನ್ ಜೆಇ ಮೆದುಳು ಜ್ವರ ಪ್ಲೇವಿ ಎಂಬ ವೈರಾಣಿನಿಂದ ಬರುತ್ತದೆ, ಇದು ಕ್ಯುಲೆಕ್ಸ್ ಎಂಬ ಸೊಳ್ಳೆಗಳ ಮೂಲಕ ಹರಡುತ್ತದೆ, ಹಂದಿಗಳು ಮತ್ತು ಕಾಡಿನ ಪಕ್ಷಿಗಳಲ್ಲಿರುವ ಈ ವೈರಾಣು ಮಾನವನಿಗೆ ಹರಡುತ್ತದೆ ಎಂದು ತಿಳಿಸಿದರು। ವೈದ್ಯಾಧಿಕಾರಿಗಳಾದ ಡಾಕ್ಟರ್ ದೀಪಕ್ ಗೋಲ್ಚ ಮಾತಾಡಿ ಮಕ್ಕಳಲ್ಲಿ ನರದೌರ್ಬಲ್ಯ ಬುದ್ಧಿಮಾಂದ್ಯತೆ ಸೇರಿದಂತೆ ಶಾಶ್ವತವಾಗಿ ಅಂಗವಿಕಲತೆ ಉಂಟಾಗುವ ಜೆಇ ಮೆದುಳು ಜ್ವರ ನಿಯಂತ್ರಣಕ್ಕೆ ಡಿಸೆಂಬರ್ 5 ರಿಂದ ವಿಶೇಷ ಲಸಿಕಾ ಅಭಿಯಾನವನ್ನು ಸರ್ಕಾರ ಆಯೋಜಿಸಿದ್ದು ಶಾಲಾ ಮಕ್ಕಳು ಲಸಿಕೆಯನ್ನು ಪಡೆಯಬೇಕು। 1 ರಿಂದ 15 ವರ್ಷದೊಳಗಿನ ಎಲ್ಲಾ ಮಕ್ಕಳಿಗೆ ತಪ್ಪದೆ ಪೋಷಕರು ಮೆದುಳು ಜ್ವರ ಲಸಿಕೆಯನ್ನು ಹಾಕಿಸಬೇಕು, ಯಾವುದೇ ವದಂತಿಗಳಿಗೆ ಕಿವಿಗೊಡಬೇಡಿ ಎಂದು ತಿಳಿಸಿದರು। ಇದೇ ಸಂದರ್ಭದಲ್ಲಿ ಸಿಆರ್ಪಿ ಶಿವಣ್ಣ, ಶಿಕ್ಷಕರಾದ ಮುರಳಿ, ಸುವರ್ಣ, ಪುಷ್ಪಾಂಜಲಿ ಹಾಗೂ ಸಿಬ್ಬಂದಿ ಹಾಗೂ ಹಿರಿಯ ಆರೋಗ್ಯ ಸಹಾಯಕರಾದ ಪುಷ್ಪಲತಾ, ಮಾಲತಿ, ಆರೋಗ್ಯ ಸಂರಕ್ಷಣಾ ಅಧಿಕಾರಿ ಚೇತನ್, ಫಾರ್ಮಸಿಸ್ಟ್ ಅಧಿಕಾರಿ ಉಮೇಶ್ ಭಾಗವಹಿಸಿದರು। ವರದಿ ಸುಷ್ಮಿತಾ ಶೇಖರ್। ಜೆಇ ಲಸಿಕೆ ಇದರ ಬಗ್ಗೆ ಈಗಾಗಲೇ ವಿಷಯವನ್ನು ಗೊತ್ತಿದೆ, ಜಪಾನೀಸ್ ಎನ್ಸೆಫಾಲೈಟಿಸ್ ಅಂತಕ್ಕಂಥದ್ದು, ಇದು ಪ್ರಾಣಿಗಳಲ್ಲಿ ಹಂದಿಗಳಲ್ಲಿ ಪಕ್ಷಿಗಳಲ್ಲಿ ಇರ್ತಕ್ಕಂಥ ವೈರಸ್ಸು, ಕ್ಯೂಲೆಕ್ಸ್ ಅಂತಕ್ಕಂಥ ಸೊಳ್ಳೆಯಿಂದ ಒಬ್ಬರಿಂದ ಇನ್ನೊಬ್ಬರಿಗೆ ಹರಡುತ್ತೆ। ಈ ಸೊಳ್ಳೆ ನಮಗೆ ಕಚ್ಚಿದಾಗ ಈ ವೈರಸ್ನ ಸೋಂಕು ನಮಗೆ ಉಂಟಾಗುತ್ತೆ। ಈ ರೋಗ ಸಾಮಾನ್ಯವಾಗಿ ಹೊಲ ಗದ್ದೆಗಳಲ್ಲಿ ಕೆಲಸ ಮಾಡ್ತಕ್ಕಂಥವರಲ್ಲಿ, ಹಳ್ಳಿ ಗುಡ್ಡುಗಾಡುಗಳಲ್ಲಿ ಕೆಲಸ ಮಾಡ್ತಕ್ಕಂಥವರಲ್ಲಿ ಸಾಮಾನ್ಯವಾಗಿ ಕಂಡು ಬರ್ತಕ್ಕಂಥದ್ದು ನಮಗೆ ಗೊತ್ತಿದೆ। ಜಪಾನೀಸ್ ಎನ್ಸೆಫಾಲೈಟಿಸ್ ಇನ್ಫೆಕ್ಷನ್ ಆದಾಗ ಸಾಮಾನ್ಯವಾಗಿ ನಮಗೆ ಜ್ವರ ಬರ್ತಕ್ಕಂಥದ್ದು, ಕತ್ತು ಸ್ಟ್ರೈಟ್ ಆಗ್ತಕ್ಕಂಥದ್ದು, ವೈಪರೀತ್ಯದ ಪರಿಸ್ಥಿತಿಯಲ್ಲಿ ಮೆದುಳಿನಲ್ಲಿ ಊಟ ಉಂಟಾಗ್ತಕ್ಕಂಥದ್ದು, ತಲೆನೋವು ಬರ್ತಕ್ಕಂಥದ್ದು, ಹಿಡಿತ ಉಂಟಾಗ್ತಕ್ಕಂಥದ್ದು, ಸೆಳೆತ ಉಂಟಾಗ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಇದರ ಲಕ್ಷಣಗಳು ಆಗಿದೆ। ಈ ರೋಗ ಬಂದ್ರೆ ಇದಕ್ಕೆ ಪೂರ್ಣ ಉಪಚಾರ ಇಲ್ಲ, ಪೂರ್ಣವಾಗಿ ಉಪಚಾರ ಮಾಡೋಕ್ಕಾಗಲ್ಲ, ಆದರೆ ಬರೋದನ್ನ ತಡೆಗಟ್ಟಬಹುದು ಲಸಿಕೆ ಅಂತಕ್ಕಂಥದ್ದು। ಅದಕ್ಕೋಸ್ಕರ ಲಸಿಕೆಯನ್ನು ತಗೋಬೇಕು, ಅಂದರೆ ರೋಗ ಬರೋಕ್ಕಿಂತ ಮುಂಚೆ ಆ ರೋಗವನ್ನು ರಕ್ಷಣೆಗೋಸ್ಕರ ನಾವು ಮುನ್ನೆಚ್ಚರಿಕಾ ಕ್ರಮವಾಗಿ ನಮ್ಮ ದೇಹವನ್ನು ಸಿದ್ಧತೆಯನ್ನು ಮಾಡ್ಕೊಳ್ತಕ್ಕಂಥದ್ದು, ಸಿದ್ಧಪಡಿಸ್ಕೊಳ್ತಕ್ಕಂಥ ಕೆಲಸ, ಅದನ್ನು ನಾವು ಲಸಿಕೆ ಅಂತ ಹೇಳ್ಬೋದು, ನಾವು ಔಷಧವನ್ನು ಲಸಿಕೆ ಅಂತ ಹೇಳ್ಬೋದು। ಲಸಿಕೆಗಳನ್ನು ಹೇಗೆ ತಯಾರಿಸ್ತಾರೆ ಅಂದರೆ, ಯಾವುದರಿಂದ ನಾವು